2014ರಲ್ಲಿ ದೇಶಕ್ಕೆ ಭಾರತೀಯ ಜನತಾ ಪಕ್ಷ ಸುಳ್ಳು ಸುಳ್ಳು ಆಶ್ವಾಸಗಳನ್ನು ಕೊಟ್ಟರು. ದೇಶದಲ್ಲಿರ್ತಕ್ಕಂಥ ಎಲ್ಲ ಕಪ್ಪು ಹಣ ತಂದು 15-15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದ್ರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು. 3 ವರ್ಷದಲ್ಲಿ 14 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು. 14 ಕೋಟಿ ಉದ್ಯೋಗ ಅಲ್ಲ ಕೊಡೋದಲ್ಲ, 14 ಕೋಟಿ ಜನರನ್ನ ನಿರುದ್ಯೋಗಿಗಳನ್ನಾಗಿ ಮಾಡಿದ್ದಾರೆ. ಪದವೀಧರರಿಗೆ ಪಕೋಡ ಮಾರಿ ಅಂತ ಹೇಳ್ತಾರೆ. ಅದೇ ರೀತಿ ಚುನಾವಣೆ ಸಂದರ್ಭದಲ್ಲಿ ಆಗ ಗ್ಯಾಸ್ ಮೇಲೆ 400 ರೂಪಾಯಿ ಕೂಡ ಆಗಿರಲಿಲ್ಲ. ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಸಬ್ಸಿಡಿ ಕೊಟ್ಟು 400 ರೂಪಾಯಿ ನಾವು ಕೊಡ್ತಾ ಇದ್ವಿ. ಆದ್ರೆ ಇವತ್ತು 900 ರೂಪಾಯಿ ಆಗಿದೆ. ಪೆಟ್ರೋಲ್ ಮೇಲೆ ಸಬ್ಸಿಡಿ ಕೊಟ್ಟು 60-70 ರೂಪಾಯಿ ಅವಾಗ ಸಿಗ್ತಾ ಇತ್ತು. ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು ಕಡಿಮೆ ಬೆಲೆ ಕೊಡ್ತಾ ಇದ್ರು. ಅದೇ ರೀತಿ ಡೀಸೆಲ್ಲು 48 ರೂಪಾಯಿ ಇತ್ತು. ಇವತ್ತು ಗ್ಯಾಸ್ ಬೆಲೆ 900 ರೂಪಾಯಿ ಆಗ್ತಾ ಇದೆ. ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ 900 ರೂಪಾಯಿ ಇತ್ತು ಅಂತೇಳಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಗ್ಯಾಸ್ ಅಲ್ಲಿ 2 ತರ ಇರುತ್ತೆ. ಒಂದು ಸಬ್ಸಿಡಿ ಕೊಟ್ಟು ಎಲ್ಪಿಜಿ ಸಬ್ಸಿಡಿ ಕೊಟ್ಟು ಬಡವರಿಗೆ ಬಿಪಿಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಕಡಿಮೆ ದರದಲ್ಲಿ ಕೊಡೋದು. ಇನ್ನೊಂದು ಮಾಮೂಲಿ ಕಮರ್ಷಿಯಲ್ಗೂ ನಮಗೆ ಸಂಬಂಧ ಇಲ್ಲ. ಬಿಜೆಪಿಯವರು ಸುಳ್ಳು ಹೇಳೋದರಲ್ಲಿ ನಿಂತಿದ್ರು. ಅವರ ಮೈಯಲ್ಲಿ ಕಣಕಣದಲ್ಲೂ ರಕ್ತ, ಇದು ಬರೀ ಸುಳ್ಳೇ ಇರೋದು, ಕಣಕಣದಲ್ಲೂ ಸುಳ್ಳೇ ಇರೋದು. ಇವತ್ತು ಜನಕ್ಕೆ ಯುಪಿಎ ಸರ್ಕಾರ ಇದ್ದಾಗ 800 ರೂಪಾಯಿ ಅಂತ ಸುಳ್ಳು ಹೇಳ್ತಾರೆ. ಅದೆಲ್ಲ ಕಮರ್ಷಿಯಲ್ ಅದು. ಆದ್ರೆ ಅವಾಗ ನಾವು ಯುಪಿಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ನಾವು 400 ರೂಪಾಯಿ ಕೂಡ ದಾಟಿರಲಿಲ್ಲ. 400 ರೂಪಾಯಿ ಕೂಡ ಅವಾಗ ದಾಟಿರಲಿಲ್ಲ. ಇವತ್ತು ಬಿಜೆಪಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ತಮಿಳುನಾಡುಗಳು ಯಾರೋ ಮೆಲಾಡ್ತಾರೆ ಅಂತೆ. ಹಾಗೆ ಬಿಜೆಪಿಯವರು ಉದ್ಯೋಗಾದ ಆಡಳಿತ ಮಾಡಕ್ ಬರದೆ ಇವತ್ತು ಹಿಂದಿನ 7 ವರ್ಷಕ್ಕಿಂತ ಹಿಂದೆ ಇದ್ದಂತ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡ್ತಾರೆ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ ಆಗೋದಕ್ಕೆ ಯುಪಿಎ ಸರ್ಕಾರ ಸಾಲ ಮಾಡಿಬಿಟ್ಟಿದ್ರು ಅಂತ ಹೇಳ್ತಾರೆ. ಎಷ್ಟು ಸಾಲ ಮಾಡಿದ್ರು? 10,000 ಕೋಟಿ ಸಾಲ ಮಾಡಿದ್ರು ಅಷ್ಟೇ ಯುಪಿಎ ಸರ್ಕಾರ. ಆದ್ರೆ ಇವರು 3.5 ಲಕ್ಷ ಕೋಟಿ ಈಗ ಟ್ಯಾಕ್ಸ್ ವಸೂಲಿ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಮೇಲೆ ಮಾಡಿದ್ದಾರೆ. ಅದರಿಂದ ಈ ಬಿಜೆಪಿಯವರು ಬರೀ ಸುಳ್ಳಿನಲ್ಲಿ ಜನರನ್ನ ತಪ್ಪುದಾರಿಗೆ ಇಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ.